ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಚೈತ್ರ ಇವತ್ತು ಮತ್ತೊಂದು ಜೋಡಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಮಾರ್ಗಶಿರ ಮಾಸ ಎರಡು ಸಾವಿರದ ಇಪ್ಪತ್ತೊಂದು ಸಂಪತ್ತು ವೃದ್ಧಿಸಲು ಪ್ರತಿ ಗುರುವಾರ ಮಾಡಬೇಕಾದದ್ದು ಏನು ಶ್ರೀ ವಿಷ್ಣು ಹಾಗೂ ಲಕ್ಷ್ಮಿಯ ಆರಾಧನೆಗೆ ಮೀಸಲಿಟ್ಟಿರುವ ಮಾಸವೇ ಮಾರ್ಗಶಿರ ಮಾಸ ಈ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಲಕ್ಷ್ಮೀ ಪೂಜೆ ಅಥವಾ ಗುರುವಾರ ವ್ರತವನ್ನು ಮಾಡಲಾಗುವುದು ಈ ದಿನ ಲಕ್ಷ್ಮೀ ಮಾತೆಯನ್ನು ಆರಾಧಿಸುವುದರಿಂದ ಐಶ್ವರ್ಯ ಸಂಪತ್ತು ಅದೃಷ್ಟ ನೀಡಿ ಅರಸುತ್ತಾಳೆ ಎಂಬ ನಂಬಿಕೆ ಇದೆ ಕರ್ನಾಟಕದಲ್ಲಿ ಡಿಸೆಂಬರ್ ಐದರಿಂದ ಮಾರ್ಗಶಿರ ಮಾಸ ಪ್ರಾರಂಭವಾಗದ್ದು ಜನವರಿ ಎರಡರಂದು ಮುಕ್ತಾಯಗೊಳ್ಳಲಿದೆ ಹಾಗಾಗಿ ಇಲ್ಲಿ ನಾವು ಈ ತಿಂಗಳಲ್ಲಿ ಬರುವ ಗುರುವಾರ ವೃತ್ತ ದಿನಾಂಕಗಳು ಪೂಜಾ ವಿಧಿ ಹಾಗೂ ಇತರ ವಿಚಾರಗಳನ್ನು ತಿಳಿಸಿಕೊಡಲಾಗಿದೆ ಮಾರ್ಗಶಿರ ಮಾಸ ಗುರುವಾರದ ವ್ರಥ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳನ್ನು ಒಂದೊಂದು ದೇವತೆಗಳಿಗೆ ಸಮರ್ಪಿಸಲಾಗಿದೆ ಶ್ರಾವಣ ಮಾಸದಲ್ಲಿ ಶಿವ ಕಾರ್ತಿಕ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸಿದರೆ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣನನ್ನು ಆರಾಧಿಸಲಾಗುತ್ತದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮಾರ್ಗಶಿರ ಮಾಸವನ್ನು ತನ್ನದೇ ರೂಪವೆಂದು ವಿವರಿಸುತ್ತಾರೆ ಏಕೆಂದರೆ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ ದ್ಯೋತಕನಾಗಿದ್ದಾನೆ ಲಕ್ಷ್ಮಿ ಇಲ್ಲದೆ ಹರಿ ಸಂಪೂರ್ಣ ನಾಗಲಾರನು ಈ ದೃಷ್ಟಿಕೋನದಿಂದ ಮಾರ್ಗಶಿರ ಮಾಸವನ್ನ ವಿಷ್ಣುವಿನ ದಿನವಾದ್ದರಿಂದ ಈ ತಿಂಗಳ ಗುರುವಾರ ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಮಾರ್ಗಶಿರ ಮಾಸ ಗುರುವಾರ ವ್ರತ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ನಮ್ಮ ಕರ್ನಾಟಕದಲ್ಲಿ ಮಾರ್ಗಶಿರ ಮಾಸದ ಗುರುವಾರ ವ್ರತವನ್ನು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮುಕ್ತಾಯಗೊಳ್ಳಲಾಗುತ್ತದೆ ಆದರೆ ಈ ಮಾಸದಲ್ಲಿ ನಾಲ್ಕು ಗುರುವಾರಗಳು ಪೂಜೆಗೆ ಲಭ್ಯವಾಗುತ್ತವೆ ಮಾರ್ಗಶಿರ ಗುರುವಾರ ವ್ರತದ ಪೂಜಾ ವಿಧಾನ ಪೂಜೆಯನ್ನು ಮಾಡುವ ಮೊದಲು ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ರಂಗೋಲಿಯ ಮಧ್ಯದಲ್ಲಿ ಸ್ವಸ್ತಿಕನ್ನು ಬಿಡಿಸಿ ಮಾವಿನ ಎಲೆ ತೆಂಗಿನಕಾಯಿ ಕಳಸವನ್ನು ಸ್ಥಾಪಿಸಿ ಲಕ್ಷ್ಮಿಯ ಪ್ರತಿಮೆಯನ್ನು ಮುಂಭಾಗದಲ್ಲಿ ಇರಿಸಿ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವ ಮೂಲಕ ದೇವಿಯನ್ನು ಪೂಜಿಸಿ ಹಾಲು ತೆಂಗಿನಕಾಯಿ ಮತ್ತು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯ ಕಥೆಯನ್ನು ಓದಬಹುದು ಸಂಜೆ ವೇಳೆ ಆ ಕಳಸ ಮತ್ತು ಲಕ್ಷ್ಮಿಗೆ ಮತ್ತೆ ಪೂಜೆಯನ್ನು ಮಾಡಿ ಉಪವಾಸವನ್ನು ಇಲ್ಲಿಗೆ ಮುರಿಯಿರಿ ಕೊನೆಯ ಗುರುವಾರದೊಂದು ಐದು ಕನ್ಯೆಯರಿಗೆ ತಾಂಬೂಲವನ್ನು ನೀಡಬೇಕು ವೃಥದ ನಿಯಮಗಳೇನೆಂತಂದರೆ ನಿಮಗೆ ಗುರುವಾರ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಸತ್ಯನಾರಾಯಣ ಕತೆ ಅಥವಾ ಗುರುವಾರ ವೃತ ಕಥೆಯನ್ನು ಓದಿ ಇದು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಮಾರ್ಗಶಿರ ಮಾಸದ ಗುರುವಾರದೊಂದು ಲಕ್ಷ್ಮಿ ಮತ್ತು ನಾರಾಯಣನ ವಿಗ್ರಹಗಳನ್ನು ಒಟ್ಟಿಗೆ ಇರಿಸಿ ಶ್ರೀಹರಿ ಬೆಲ್ಲ ಮತ್ತು ಬೇಳೆ ಮತ್ತು ಲಕ್ಷ್ಮಿಗೆ ಕೀರ್ ಅಥವಾ ಹಾಲಿನೊಂದಿಗೆ ತಯಾರಿಸಿದಂತಹ ಯಾವುದಾದರೂ ಒಂದು ಪ್ರಸಾದವನ್ನು ಅರ್ಪಿಸಿ ಈ ದಿನ ದೇವಸ್ಥಾನಕ್ಕೆ ಹೋಗಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಎಂದು ನಂಬಲಾಗಿದೆ ಗುರುವಾರದೊಂದು ಹಸುವಿಗೆ ಬೆಲ್ಲ ಬೇಳೆ ಅಥವಾ ಅರಿಶಿಣವನ್ನು ರೊಟ್ಟಿಯಲ್ಲಿ ನೀಡುವುದರಿಂದ ಶ್ರೀಹರಿಯು ಹೆಚ್ಚುವರಿ ಅನುಗ್ರಹವನ್ನು ನೀಡುತ್ತಾನೆ ಪೂಜೆಯ ರೂಪವಾಗಿ ಕೋವಿಗೆ ತಿಲಕವನ್ನು ಹಚ್ಚಿ ನೀವು ಯಾವುದೇ ಮಂಗಳಕರ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿದ್ದರೆ ಮಾರ್ಗಶಿರ ಮಾಸದ ಗುರುವಾರ ಮಾಡಲು ಉತ್ತಮವಾದಂತಹ ದಿನವಾಗಿದೆ ಇದರಿಂದ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಪುನರಾವರ್ತನೆ ಆಗುತ್ತವೆ ಎಂದು ಹೇಳಲಾಗುತ್ತದೆ ಈ ದಿನದಂದು ದೇವಾಲಯ ಮತ್ತು ತುಳಸಿಗೆ ದೀಪವನ್ನು ಕಾಣಿಕೆಯಾಗಿ ನೀಡಿ ಇದು ಕುಟುಂಬದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮಾರ್ಗಶಿರ ಗುರುವಾರ ರಥದಂದು ಮಾಡಬಾರದಂತಹ ಕೆಲಸಗಳು ಗುರುವಾರದೊಂದು ಕೂದಲು ತೊಳೆಯಬಾರದು ಏಕೆಂದರೆ ಅದು ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಇಳಿಕೆಯನ್ನ ಕಾರಣವಾಗಬಹುದು ಈ ದಿನ ನಿಮ್ಮ ಉಗುರುಗಳನ್ನು ಕತ್ತರಿಸಬಾರದು ಏಕೆಂದರೆ ಅದು ನಮ್ಮ ಮನೆಗೆ ನಕಾರಾತ್ಮಕತೆಯನ್ನು ತರುತ್ತದೆ ಗುರುವಾರದಂದು ಪುರುಷರು ಅಥವಾ ಮಹಿಳೆಯರು ತಮ್ಮ ಕೂದಲುಗಳನ್ನು ಕತ್ತರಿಸಬಾರದು ಏಕೆಂದರೆ ಅದು ಅಡೆತಡೆಗಳಿಗೆ ದಾರಿ ಮಾಡಿಕೊಡುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್